ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಬಹಳ ವಿಶೇಷವಾದ ಸಂಪತ್ ಶುಕ್ರವಾರ, ಆಷಾಢ ಮಾಸದ ಕೊನೆಯ ಶುಕ್ರವಾರ. ಈ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಎಲ್ಲರೂ ಕೂಡ ಸಂಧ್ಯಾಕಾಲದಲ್ಲಿ ಸಿದ್ಧರಾಗಿ ಕೈಕಾಲು ಮುಖ ತೊಳ್ಕೊಂಡು ಶುಚಿರ್ಭೂತರಾಗಿ ತುಳಸಿ ಪೂಜೆಯನ್ನು ಮಾಡಿದ ನಂತರ 4 ಅಡಿಕೆ ಮತ್ತು 4 ಒಂದೊಂದು ರೂಪಾಯಿ ಕಾಯಿಗಳನ್ನು ಈಗಲೇ ಶೇಖರಣೆ ಮಾಡಿಟ್ಕೊಳ್ಳಿ. 4 ಅಡಿಕೆ, ಬಟ್ಟಲು ಅಡಿಕೆ ಅಂತ ಹೇಳ್ತಾರೆ, ತುಂಡು ಅಡಿಕೆ ಅಲ್ಲ, ಗುಂಡು ಅಡಿಕೆ, ಬಟ್ಟಲಡಿಕೆ ಅಂತ ಹೇಳೋದಕ್ಕೆ ಕರೀತಾರೆ. ಆ ಅಡಿಕೆ 4, ಕಾಯಿನ್ಸ್ 4 ಮತ್ತು ನಿಮ್ಮ ಎಲ್ಲರ ಮನೆಯಲ್ಲಿ ಕೂಡ ಲಕ್ಷ್ಮೀದೇವಿಯ ವಿಗ್ರಹ ಇದ್ದೇ ಇರುತ್ತೆ. ಒಂದು ವೇಳೆ ಲಕ್ಷ್ಮೀದೇವಿಯ ವಿಗ್ರಹ ಇಲ್ಲ ಅಂತಂದರೆ ಅರಿಶಿನದ ಉಂಡೆಯನ್ನು ತ್ರಿಕೋಣಾಕಾರವಾಗಿ ಮಾಡಿ ಅದಕ್ಕೆ ಕುಂಕುಮ ಮತ್ತು ಚಂದ್ರವನ್ನು ಇಡಿ. ವಿಳ್ಯದೆಲೆ ಅಡಿಕೆಯನ್ನು ವಿಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಈ ಬಿಂಬವನ್ನು ಇಡಬೇಕಾಗತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಅಷ್ಟಲಕ್ಷ್ಮಿ ಪೂಜೆ ಅಂತ ಹೇಳಿ ಇದನ್ನು ಕರೀತಾರೆ. ನೀವು ಮನೆಯಲ್ಲಿ ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀರಿ ಎಲ್ಲರೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಹಾಗೊಂದು ವೇಳೆ ನಿಮಗೆ ರಂಗೋಲಿ ಹಾಕೋದಕ್ಕೆ ಬರೋಲ್ಲ ಅನ್ನೋದಾದರೆ ಪ್ಲಸ್ ಮಾರ್ಕು ಮತ್ತು ಇಂಟು ಮಾರ್ಕನ್ನು ಹಾಕ್ಕೊಡಿ. ಇದು ಅಷ್ಟದಳ ಪದ್ಮದ ಸಂಕೇತವಾಗಿರುತ್ತೆ. ಆ ಇಂಟು ಮಾರ್ಕನ್ನು ಸೇರಿಸೋದು, ಪ್ಲಸ್ ಮಾರ್ಕನ್ನ ಸೇರಿಸ್ತಾ ಹೋದರೆ 8 ದಳದ ಪದ್ಮ ಬರುತ್ತೆ. ಸಾಕಷ್ಟು ಜನ ಮಾಡಿರ್ತೀರಿ, ಬರೀತೀರಿ, ನಿಮಗೆಲ್ಲ ಗೊತ್ತಿರುತ್ತೆ. ಅಥವಾ ನೋಡ್ಕೊಳ್ಳಿ, ಗೂಗಲಲ್ಲಿ ಸಿಕ್ಕತ್ತೆ, ಯೂಟ್ಯೂಬಲ್ಲಿ ಸಿಕ್ಕತ್ತೆ ನಿಮಗೆ. ನಾನು ಕೂಡ ಸಾಧ್ಯ ಆದರೆ ಅದನ್ನು ಪೋಸ್ಟ್ ಮಾಡ್ತೀನಿ. ಈ ಅಷ್ಟದಳ ಪದ್ಮವನ್ನು ದೇವರ ಮುಂದೆ ಕೂತ್ಕೊಂಡು ಒಂದು ಮನೆ ಮೇಲೆ ಆ ಅಷ್ಟದಳ ಪದ್ಮವನ್ನು ಹಾಕಿ ಬಿಳಿ ರಂಗೋಲಿಯಿಂದ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಪೂಜೆ ಮಾಡಿ. ಒಂದು ದಳದಲ್ಲಿ ಕಾಯಿನಿಟ್ಟರೆ ಇನ್ನೊಂದು ದಳದಲ್ಲಿ ಅಡಿಕೆ ಇಡಿ. ಹೀಗೆ 4 ದಿಕ್ಕಿನಲ್ಲಿ ಕಾಯಿನ್ಸು, 4 ಮೂಲೆಗಳು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಕಾಯಿನ್ಸ್ನ ಇಡಿ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯದಲ್ಲಿ ಬಟ್ಟಲು ಅಡಿಕೆಯನ್ನು ಇಡಿ. ಆ ಅಡಿಕೆಯಲ್ಲಿ ಈಶಾನ್ಯ ಭಾಗದಲ್ಲಿ ಅರಿಶಿನವನ್ನು ತುಂಬಿದ್ರೆ ಆಗ್ನೇಯ ಭಾಗದಲ್ಲಿ ಕುಂಕುಮ, ಹಾಗೆ ನೈಋತ್ಯ ಭಾಗದಲ್ಲಿ ಅರಿಶಿನವನ್ನು ತುಂಬಿದ್ರೆ ವಾಯುವ್ಯ ಭಾಗದಲ್ಲಿ ಕುಂಕುಮ. ಹೀಗೆ ಅರಿಶಿನ ಕುಂಕುಮ, ಅರಿಶಿನ ಕುಂಕುಮ, 4 ಕಡೆ ಬಟ್ಟಲಡಿಕೆಯಿಂದ ಪೂಜೆ ಮಾಡಿ. ಜೊತೆಯಲ್ಲಿ ಈ ನಾಣ್ಯಗಳು, ನೀವು 8 ಕಡೆ ನಾಣ್ಯಗಳನ್ನು ಇಟ್ಟು ಅದರ ಮೇಲೆ ಬಟ್ಟಲಡಿಕೆ ಇಟ್ಟರು ತುಂಬ ಒಳ್ಳೆಯದು. ನಮಗಿಲ್ಲ, ನಾಣ್ಯ ಸಿಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಈ 4 ಕಡೆ ಇಟ್ಟರು ಪರವಾಗಿಲ್ಲ. ಒಂದರಲ್ಲಿ ಅರಿಶಿನ, ಒಂದರಲ್ಲಿ ಕುಂಕುಮ, ಒಂದರಲ್ಲಿ ಅರಿಶಿನ, ಒಂದರಲ್ಲಿ ಕುಂಕುಮ, ಈ ರೀತಿ ಬಟ್ಟಲಡಿಕೆಯಲ್ಲಿ ತುಂಬಿಟ್ಟು ಲಕ್ಷ್ಮೀದೇವಿಯನ್ನು ಮಧ್ಯಭಾಗದಲ್ಲಿ, ಏನು ಅರಿಶಿನ ಕುಂಕುಮ ಪೂಜೆ ಮಾಡಿರ್ತೀರಿ, ಕೇಂದ್ರ ಬಿಂದು ಅಂತ ಹೇಳಿ ಕರೀತಾರೆ, ಅಲ್ಲಿ ಲಕ್ಷ್ಮಿಯ ವಿಗ್ರಹವಾಗಲಿ ಅರಿಶಿನದ ಬಿಂಬವನ್ನಾಗಲಿ ಇಟ್ಟು ಅದರ ಮುಂದೆ ನಾನು ಹೇಳಿಕೊಟ್ಟಿದ್ದೀನಿ ನಾಣ್ಯಗಳನ್ನು ಇಟ್ಟು ಪೂಜೆ ಮಾಡಿ ಅಂತ. ಪೂಜೆ ಮಾಡಿ ನಿಮಗೇನು ಅಷ್ಟಲಕ್ಷ್ಮಿ ಸ್ತೋತ್ರ ಬರುತ್ತಾ ಅಥವಾ ಕನಕಧಾರ ಸ್ತೋತ್ರ ಬರುತ್ತಾ, ಏನೂ ಬರಲ್ವಾ, ಯೂಟ್ಯೂಬಲ್ಲಿ ಕೇಳಿಕೊಂಡು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅಮ್ಮ, ಯಾವ ರೂಪದಲ್ಲಿ ನಾವು ನಿನಗೆ ಅಪರಾಧವನ್ನು ಮಾಡಿದೀವೋ ನಮಗೆ ಗೊತ್ತಿಲ್ಲ, ಆ ಅಪರಾಧವೆಲ್ಲವನ್ನು ಕೂಡ ಮನ್ನಿಸಿ ನಮ್ಮ ಮನೆಯಲ್ಲಿ ಬಂದು ನೀನು ಅನುಗ್ರಹ ಮಾಡು ತಾಯಿ,
ಈ ಸಂಪತ್ ಶುಕ್ರವಾರದಂದು ನಮಗೆ ಸಂಪತ್ತನ್ನು ಸಿರಿ ಸಂಪದವನ್ನು ಕೊಟ್ಟು ಕಾಪಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಾನು ಹೇಳ್ಕೊಟ್ಟಿದ್ದೀನಿ ಮಂತ್ರ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪ ಮಾಡಿ, ನಿಮ್ಮ ಕೈಲಾದ ನೈವೇದ್ಯವನ್ನು ಮಾಡಿ. ನೈವೇದ್ಯ ಮಾಡಿ ಆ ನಂತರ ಏನು ನೀವು ಈ ಕಾಯಿನ್ಸು ಮತ್ತು ಬಟ್ಲಡಿಕೆಯನ್ನು ಇಟ್ಟಿರ್ತೀರಿ ಪೂಜೆಗೆ, ಅವೆಲ್ಲವನ್ನು ತಗೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಇದರಿಂದ ಸಂಪತ್ತು ಅನ್ನೋದು ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಬಟ್ಟಲಡಿಕೆ ಗಣೇಶನ ಸಂಕೇತವಾಗಿರುತ್ತೆ, ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ದೇವಿಯ ಸಂಕೇತವಾಗಿರುತ್ತೆ, ಗಣಪತಿಯ ಒಂದು ವಿಘ್ನ ನಿವಾರಣೆ ನಮಗೆ ಆದರೆ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. ಗಣಪತಿಯಿಂದ ನಮ್ಮ ಎಲ್ಲ ದೋಷಗಳು ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ ಗಣಪತಿಯ ಪ್ರಾರ್ಥನೆಯಿಂದ. ಆನಂತರ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ, ಹಾಗೆ ಸಂಧ್ಯಾಕಾಲದಲ್ಲಿ ಇನ್ನೊಂದು ಪೂಜೆಯನ್ನು ಮಾಡುವಂತಹ ವಿಚಾರವನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಸಂಪತ್ತು ಶುಕ್ರವಾರ ಆಗಿರೋದ್ರಿಂದ ಅಷ್ಟಲಕ್ಷ್ಮಿ ಪೂಜೆಯನ್ನು ಹೇಳಿಕೊಟ್ಟೆ. ಅದರ ಜೊತೆಯಲ್ಲಿ ಒಂದು ಹಣತೆಯನ್ನು ತಗೊಳ್ಳಿ. ಹಣತೆಗೆ 5 ನಾಲಿಗೆ ಇರುವಂಥದ್ದು, 5 ಎಳೆ ಬತ್ತಿಯನ್ನು ಇಟ್ಟು 5 ಕಡೆ ದೀಪವನ್ನು ಹಚ್ಚಬೇಕು. ಆ ಹಣತೆಯ 5 ಮುಖ ಇರುವಂತಹ ಹಣತೆಯನ್ನು ತಗೊಂಡು ತುಪ್ಪದ ದೀಪ ಹಚ್ತಿರೋ ಎಣ್ಣೆ ದೀಪ ಹಚ್ತಿರೋ ಅದು ನಿಮಗೆ ಸೇರಿದ್ದು. ಆ ಅಷ್ಟಲಕ್ಷ್ಮಿ ಪೂಜೆ ಮಾಡಿದ ಮುಂಭಾಗದಲ್ಲಿ ಇದನ್ನು ಇಟ್ಟು ಒಂದು ಚೂರು ಉಪ್ಪು ಕಲ್ಲುಪ್ಪು ಮತ್ತು ಲವಂಗವನ್ನು ಅದರ ಮುಂದೆ ಇಡಿ. ಆನಂತರ ನಿಮ್ಮ ಮನೆಯಲ್ಲಿರುವಂತಹ ಒಡವೆ ಮತ್ತು ಹಣ ಏನಿದೆಯೋ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ಒಂದು ತಟ್ಟೆಯಲ್ಲಿಟ್ಟು ಆ ಕನಕಧಾರ ಸ್ತೋತ್ರದಿಂದ ಅದಕ್ಕೆ ಪೂಜೆ ಮಾಡಿ. ನಾನು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀನಿ 3 ಹಿಡಿ ನಾಣ್ಯವನ್ನು ಇಟ್ಟು ಪೂಜೆ ಮಾಡಿ ಅಂತ. ಹಾಗೆ ನಿಮ್ಮ ಕೈಲಾದಷ್ಟು ಒಡವೆ ಮತ್ತು ಹಣ ಏನಿದೆಯೋ ಅದನ್ನು ಇಟ್ಟು ಕೂಡ ಪೂಜೆ ಮಾಡಿ. ಆನಂತರ ಈ ಉಪ್ಪು ಮತ್ತು ಲವಂಗವನ್ನು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕ್ಬಿಡಿ. ದೀಪ ಎಷ್ಟು ಹೊತ್ತು ಉರಿಯುತ್ತೋ ಉರಿಲಿ. ಆ ನಾಣ್ಯಗಳನ್ನು ಪೂಜೆ ಆದ ನಂತರ ನಾಣ್ಯ ಮತ್ತು ಬಟ್ಟಲಡಿಕೆಯನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿಟ್ಟು ನಿಮ್ಮ ಏನು ತಿಜೋರಿ ಕ್ಯಾಶ್ ಬಾಕ್ಸ್ ಏನು ಇಟ್ಕೊಂಡಿರ್ತೀರೋ ಅದರೊಳಗಡೆ ಇಡಿ ಅಂತ ಹೇಳಿ ತಿಳಿಸ್ತಾ, ಭೀಮನ ಅಮಾವಾಸ್ಯೆಯ ದಿನಕ್ಕೆ 2 ದಿನ ಉಳಿದಿದೆ, ಶುಕ್ರವಾರ ಮತ್ತು ಶನಿವಾರ. ಇವತ್ತು ಶುಕ್ರವಾರ ನಾವು ಪೂಜೆ ಮಾಡ್ತಾ ಇದ್ದೀವಿ, ಶನಿವಾರ ಒಂದು ದಿನ ಕಳೆದರೆ ಮಾರನೇ ದಿನವೇ ಭೀಮನ ಅಮಾವಾಸ್ಯೆ. ಅವತ್ತಿನ ದಿನ ಹೇಳಿದೆ ನಾನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡೋದಕ್ಕಾಗಿ ಎಲ್ಲರೂ ಕೂಡ ಬಂದು ದತ್ತನ ಸಾನ್ನಿಧ್ಯದಲ್ಲಿ 2 ದೀಪಗಳನ್ನು ತಂದು ಬೆಳಗಿಸಿ ಅಂತ ಹೇಳಿದೆ. ಹಾಗೆ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಭೀಮೇಶ್ವರ ವ್ರತದ ದಿನ ಇವತ್ತು ಸಂಧ್ಯೆ ಅಲ್ಲ, ಅಮಾವಾಸ್ಯೆಯ ದಿನ ಭಾನುವಾರ ಮನೆಯಲ್ಲಿ ಸಾಕಷ್ಟು ಜನಕ್ಕೆ ಅನ್ನಿಸ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಏನೋ ದೋಷ ಇದೆ, ಮಠ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಕಣ್ದೃಷ್ಟಿ ಆಗಿಬಿಟ್ಟಿದೆ, ಸಾವಿರಾರು ಸಮಸ್ಯೆಗಳಾಗ್ತಾನೆ ಇದೆ, ಈ ಮನೆಗೆ ಬಂದ ಮೇಲೆ ಯಾಕೋ ನಮಗೆ ಸರಿ ಹೋಗ್ತಾ ಇಲ್ಲ, ಇನ್ನು ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಂತು ಅಂದರೆ ಮೈಕೈಯೆಲ್ಲ ನೋವುತ್ತಾ ಇರುತ್ತೆ, ತಲೆನೋವು ಬರುತ್ತೆ, ಆರೋಗ್ಯ ಕೆಡುತ್ತೆ, ಈ ರೀತಿಯಾದ ಸಮಸ್ಯೆಗಳನ್ನು ಹೇಳ್ತಾನೆ ಇರ್ತವೆ. ಅಂಥವ್ರಿಗೆ ಸಂಧ್ಯಾಕಾಲ 6:30 ಗಂಟೆ ಕಳೆದ ನಂತರ ಮನೆಯ ಬಾಗಿಲಲ್ಲಿ ನಿಂತು ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಕ್ಕೊಳ್ಳಿ. ನಿಂಬೆಹಣ್ಣಿನಿಂದ ಮನೆಯ ಬಾಗಿಲಿಗೆ ದೃಷ್ಟಿಯನ್ನು ತೆಗೆದು ಅದನ್ನು ಪಚನ ಮಾಡಿಬಿಡಿ ಮನೆಯ ಬಾಗಿಲ ಮುಂದೆ. ಅದಾದ ನಂತರ ಒಂದು ತೆಂಗಿನಕಾಯಿಯಿಂದ ಕೂಡ ದೃಷ್ಟಿ ತೆಗೆದು ಮನೆ ಬಾಗಿಲಲ್ಲೇ ಹೊಡಿಬೇಕು, ಬಾಗಿಲು ಆಚೆನೇ ಹೊಡಿಬೇಕು, ದೂರ ಎಲ್ಲೋ ತೊಗೊಂಡು ಹೋಗಿ ಹೊಡೆಯೋದಲ್ಲ. ಹೀಗೆ ಮಾಡಿ ಮನೆಯಲ್ಲಿರುವಂತಹ ದೃಷ್ಟಿದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. ಜೊತೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ, ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ, ಶ್ರಾವಣ ಮಾಸದಲ್ಲಿ ವರ ಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಅದಕ್ಕೆ ಮುಂಚೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಮನೆಯಲ್ಲಿರುವಂತಹ ನೆಗೆಟಿವಿಟಿನ ದೂರ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.